ವೇತನ ನೀಡದೇ ಇರೋದಕ್ಕೆ ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಸಾವಿನಿಂದ ಎಚ್ಚೆತ್ತುಕೊಂಡಿದೆ. ಈಗ ಬಿಬಿಎಂಪಿ ಬಾಕಿ ಇದ್ದ ಪೌರ ಕಾರ್ಮಿಕರ ವೇತನ ಬಿಡುಗಡೆಗೊಳಿಸಿದ್ದಾರೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್. ವೇತನ ನೀಡದೇ ಇರೋದಕ್ಕೆ ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಸಾವನ್ನಪ್ಪಿದ್ರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಸುಬ್ರಹ್ಮಣ್ಯ ಆತ್ಮಹತ್ಯೆಯಿಂದ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬಾಕಿ ಇದ್ದ ಪೌರ ಕಾರ್ಮಿಕರ ವೇತನವನ್ನ ಬಿಬಿಎಂಪಿ ಆಯುಕ್ತ ಮಂಜುನಾಥ ಬಿಡುಗಡೆ ಮಾಡಿದ್ದಾರೆ. ಒಟ್ಟು 27,01,00,000 ರೂಪಾಯಿ ವೇತನ ಬಿಡುಗಡೆಯನ್ನ ಮಾಡಿದೆ ಬಿಬಿಎಂಪಿ. ಜನವರಿ ತಿಂಗಳಿನಿಂದ ಪೌರ ಕಾರ್ಮಿಕರ ವೇತನ ತಡೆ ಹಿಡಿಯಲಾಗಿತ್ತು. 6 ತಿಂಗಳಿನಿಂದ ಸಂಬಳ ಇಲ್ಲದೆ ಪೌರ ಕಾರ್ಮಿಕರು ಪರದಾಡ್ತಾ ಇದ್ರು, ಜೀವನ ನಡೆಸದೆ ಅವರ ಸ್ಥಿತಿ ದುಸ್ತರವಾಗಿತ್ತು. 1 ವರ್ಷಗಳ ಕಡಿಮೆ ಅವಧಿಯಲ್ಲಿ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸಿದವರಿಗೂ ಕೂಡ ವೇತನ ನೀಡಿರುವಂತಹ ಬಿಬಿಎಂಪಿ. ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಬೆನ್ನಲ್ಲೇ ಇದೀಗ ಬಿಬಿಎಂಪಿಯು ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಕೊನೆಗೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬಾಕಿ ಇದ್ದಂತಹ ಪೌರ ಕಾರ್ಮಿಕರ ವೇತನ ಏನಿದೆ ಅದನ್ನ ಈಗ ಬಿಬಿಎಂಪಿ ಆಯುಕ್ತರಾದಂತಹ ಮಂಜುನಾಥ ಪ್ರಸಾದ್ ಅವರು ಬಿಡುಗಡೆ ಮಾಡಿದ್ದಾರೆ. 6 ತಿಂಗಳಿನಿಂದ ಸಂಬಳ ಇಲ್ಲದೆ ಪೌರ ಕಾರ್ಮಿಕರು ಪರದಾಡ್ತಾ ಇದ್ರು. ಸೊ ಇದೀಗ ಸುಬ್ರಹ್ಮಣ್ಯ ಸಾವಿನಿಂದ ಬಿಬಿಎಂಪಿ ಎಚ್ಚೆತ್ತುಕೊಂಡು ಬಾಕಿ ಇದ್ದಂತಹ ಪೌರ ಕಾರ್ಮಿಕರ ಹಣ ಏನಿದೆ, ದುಡ್ಡೇನಿದೆ ಅದನ್ನ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಅವರು ಬಿಡುಗಡೆ ಮಾಡಿದ್ದಾರೆ. ಒಟ್ಟು 27,01,00,000 ರೂಪಾಯಿ ವೇತನ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಬಿಡುಗಡೆ ಮಾಡಿದ್ದಾರೆ. ಜನವರಿ ತಿಂಗಳಿನಿಂದ ಪೌರ ಕಾರ್ಮಿಕರಿಗೆ ವೇತನ ಕೊಟ್ಟಿರಲಿಲ್ಲ. 6 ತಿಂಗಳಿಂದಲೂ ಕೂಡ ಪೌರ ಕಾರ್ಮಿಕರ ವೇತನವನ್ನ ತಡೆ ಹಿಡಿಯಲಾಗಿತ್ತು. 6 ತಿಂಗಳಿನಿಂದ ಸಂಬಳ ಇಲ್ಲದೆ ಜೀವನ ನಿರ್ವಹಣೆ ಮಾಡೋದಕ್ಕೂ ಕೂಡ ಪೌರ ಕಾರ್ಮಿಕರು ಪರದಾಡ್ತಾ ಇದ್ರು. 1 ವರ್ಷಗಳ ಕಡಿಮೆ ಅವಧಿಯಲ್ಲಿ ಕಾರ್ಮಿಕರಾಗಿ ಯಾರೆಲ್ಲ ಕಾರ್ಯನಿರ್ವಹಿಸಿದವ್ರಿಗೂ ಕೂಡ ವೇತನವನ್ನ ಈಗ ಬಿಬಿಎಂಪಿ ನೀಡ್ತಾ ಇರುವಂಥದ್ದು. ಕೊನೆಗೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. 6 ತಿಂಗಳಿನಿಂದ ವೇತನ ಸಿಗದೆ ಜೀವನ ನಿರ್ವಹಣೆ ಸಾಧ್ಯವಾಗದೆ ನೊಂದಿದ್ದಂತಹ ಪಾಲಿಕೆಯ ಪೌರ ಕಾರ್ಮಿಕ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ವೈಯಾಲಿ ಕಾವಲ್ನಲ್ಲಿ ನಡೆದಂತಹ ಘಟನೆ ಭಾನುವಾರ ಆಗಿರುವಂತಹ ಘಟನೆ ಇದು. ವೈಯಾಲಿ ಕಾವಲ್ನ ಮುನೇಶ್ವರ ಬ್ಲಾಕ್ ಸುಬ್ರಹ್ಮಣ್ಯ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಸುಬ್ರಹ್ಮಣ್ಯ ಆತ್ಮಹತ್ಯೆಯಿಂದ ಈಗ ಬಿಬಿಎಂಪಿಯು ಕೂಡ ಎಚ್ಚೆತ್ತುಕೊಂಡಿದೆ. ಪೌರ ಕಾರ್ಮಿಕರ ಬಾಕಿ ಹಣ ಏನಿದೆ, ಸಂಬಳ ಏನಿದೆ ಅದನ್ನ ಈಗ ಬಿಬಿಎಂಪಿ ಆಯುಕ್ತರು ಬಿಡುಗಡೆ ಮಾಡಿರುವಂಥದ್ದು. ಕಳೆದ 6 ತಿಂಗಳಿನಿಂದ ಪಾಲಿಕೆಯಿಂದ ಸೂಕ್ತ ರೀತಿಯಲ್ಲಿ ವೇತನ ಸಿಗ್ತಿರಲಿಲ್ಲ ಪೌರ ಕಾರ್ಮಿಕರಿಗೆ. ಸೊ ಈಗ ಸುಬ್ರಹ್ಮಣ್ಯ ಅವರ ಸಾವಿನಿಂದ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ನಿದ್ದೆಯಿಂದ ಎದ್ದಿದೆ. ಬಾಕಿ ಇದ್ದಂತಹ ಹಣ, ಪೌರ ಕಾರ್ಮಿಕರ ಬಾಕಿ ಹಣವನ್ನ ಈಗ ಬಿಡುಗಡೆ ಮಾಡಲಾಗಿರುವಂಥದ್ದು. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಅವರು ಈಗ ಆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಜನವರಿ ತಿಂಗಳಿನಿಂದಲೂ ಕೂಡ ಪೌರ ಕಾರ್ಮಿಕರಿಗೆ ವೇತನವನ್ನ ತಡೆ ಹಿಡಿಯಲಾಗಿತ್ತು. ಸೊ ಅದು ಕೂಡ ಜೀವನ ಸಾಗಿಸೋದಕ್ಕೂ ಕೂಡ ದುಸ್ತರ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಪೌರ ಕಾರ್ಮಿಕರು ಇದ್ರು. ಈ ಹಿನ್ನೆಲೆಯಲ್ಲಿ ಜೀವನ ನಿರ್ವಹಣೆ ಸಾಧ್ಯ ಆಗದೆ ವೈಯಾಲಿ ಕಾವಲ್ನ ಸುಬ್ರಹ್ಮಣ್ಯ ಅವರು ವಿಷವನ್ನ ಕುಡಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಇದನ್ನ ಖಂಡಿಸಿ ನೂರಾರು ಪೌರ ಕಾರ್ಮಿಕರು ಘಟನೆ ಖಂಡಿಸಿ ಕೆಸಿ ಜನರಲ್ ಆಸ್ಪತ್ರೆಯ ಮುಂದೆ ಜಮಾಯಿಸಿ ಪ್ರತಿಭಟನೆಯನ್ನ ಕೂಡ ನಡೆಸಿರುವಂಥದ್ದು. ಸ್ಥಳಕ್ಕೆ ಮೇಯರ್ ಅವರು ಕೂಡ ಬಂದು ಅವರ ಒಂದು ಪರಿಸ್ಥಿತಿಯನ್ನ ಆಲಿಸಿ ಕೊನೆಗೂ ಕೂಡ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡು ಬಿಬಿಎಂಪಿ ಆಯುಕ್ತ ಬಾಕಿ ಇದ್ದಂತಹ ಹಣ ಏನಿದೆ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಣೇಶ್, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ಗಣೇಶ್, ಬಿಬಿಎಂಪಿ ಎಚ್ಚೆತ್ತುಕೊಳ್ಳೋದಿಕ್ಕೆ ಸುಬ್ರಹ್ಮಣ್ಯ ಸಾಯ್ಬೇಕಾಯ್ತಾ, ಹೇಗೆ? ಅಂತಹ ಪ್ರಶ್ನೆ ಈಗ ಹೌದು ಖಂಡಿತವಾಗಿ ಕಾಡ್ತಾ ಇರೋದು. ಅಂದ್ರೆ ಈ ಬಗ್ಗೆ ಸುಬ್ರಹ್ಮಣ್ಯ ಏನು
ಮೊನ್ನೆ ಮೃತಪಟ್ಟಿದ್ದ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದು ಆ ವಿಚಾರವನ್ನು ಇಟ್ಕೊಂಡು ಇವತ್ತು ಸುವರ್ಣ ನ್ಯೂಸ್ ಬೆಳಗ್ಗೆಯಿಂದಲೂ ಕೂಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಬಿಜೆಪಿ ಕೂಡ ಇವತ್ತು ಪ್ರತಿಭಟನೆಯನ್ನು ಕೂಡ ಮಲ್ಲೇಶ್ವರಂನಲ್ಲಿ ಮಾಡಿತ್ತು. ಹಾಗಾಗಿ ಅದೆಲ್ಲ ಒಂದು ರೀತಿಯಲ್ಲಿ ಮಾಧ್ಯಮಗಳ ವರದಿ ಹಾಗೂ ವಿಪಕ್ಷಗಳ ಒಂದು ಏನು ತೀವ್ರ ಪ್ರತಿಭಟನೆ ಏನಿದೆ ಅದೆಲ್ಲ ಒಂದು ರೀತಿಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಜಾರಿ ಬರುವಂತೆ 27 ಕೋಟಿ 1 ಲಕ್ಷ ರೂಪಾಯಿ ಬಿಬಿಎಂಪಿ ಆಯುಕ್ತರಾದಂತ ಮಂಜುನಾಥ್ ಪ್ರಸಾದ್ ಅವರು ರಿಲೀಸ್ ಮಾಡಿದ್ದಾರೆ. ಆ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡ್ತಿರುವಂತದ್ದು. ಅಂತಂದ್ರೆ ಬಾಕಿ ಇರುವಂತಹ ಹಣ, ಅಂತಂದ್ರೆ ಜನವರಿಯಿಂದ ಇಲ್ಲಿವರೆಗಿನ 6-7 ತಿಂಗಳ ಬಾಕಿ ಇರುವಂತಹ ಹಣವನ್ನ ಪೌರ ಕಾರ್ಮಿಕರು ನೀಡೋಕೆ ಈಗ ತಕ್ಷಣವೇ ಜಾರಿ ಬರುವಂತ 27 ಕೋಟಿ 1 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಿರೋದ್ರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಬಿಬಿಎಂಪಿ ಆಯುಕ್ತರು ನೀಡಿರುವಂತದ್ದು. ಒಟ್ಟಾರೆ ವಿನಂತಿ ಅಂದ್ರೆ ಪ್ರತಿಭಟನೆ ಮಾಡುವಂತದ್ದು ಹಾಗೇನೆ ಏನು ಏನು ವಿಪಕ್ಷಗಳ ಹೋರಾಟ ಮಾತುಗಳು ವರದಿಯ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕಿತ್ತ. ಅದು ಅದರಲ್ಲೂ ಕೂಡ ಒಂದು ಸಾವನ್ನ ಒಂದು ಬಲಿಯನ್ನ ಪಡೆದುಕೊಳ್ಳೋ ಬಲಿಕ ಏನು ಪೌರ ಕಾರ್ಮಿಕ ಹಣವನ್ನು ಬಿಡುಗಡೆ ಮಾಡಬೇಕಿತ್ತ. ಕಳೆದ 6-7 ತಿಂಗಳಿಂದ ಇಂತಹ ಸಮಸ್ಯೆಗಳಿತ್ತು. ಸ್ವತಃ ಪೌರ ಕಾರ್ಮಿಕರ ನೇರವಾಗಿ ಆಯುಕ್ತರನ್ನ ಭೇಟಿ ಮಾಡಿದ್ರು, ಮಹಾಪೌರರಾದ ಸಂಪತ್ ರಾಜ್ ಅವರನ್ನು ಭೇಟಿ ಮಾಡಿದ್ರು, ಅಲ್ಲದೆ ಸಂಬಂಧಪಟ್ಟ ಸದಸ್ಯರು ಕೂಡ ಆಯಾ ವಾರ್ಡ್ ಸದಸ್ಯರು ಕೂಡ ಏನು ಆಡಳಿತ ಪಕ್ಷದ ನಾಯಕರುಗಳಿಗೆ ಸದಸ್ಯರುಗಳಿಗೆ ಭೇಟಿ ಮಾಡಿದ್ರು, ಮನವಿಯನ್ನು ಕೊಟ್ಟಿದ್ರು, ಹಣವನ್ನು ಬಿಡುಗಡೆ ಮಾಡಲೇಬೇಕು ಅಂತ ಆಗ್ರಹವನ್ನು ಮಾಡಿದ್ರು. ಈ ಹಿಂದೆ ಹಲವು ಬಾರಿ ಪೌರ ಕಾರ್ಮಿಕರು ಸ್ವತಃ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆದ್ರೆ ಅದಕ್ಕೆಲ್ಲೋ ಒಂದು ರೀತಿಯಲ್ಲಿ ಮಣೆ ಆಗದಂತಹ ಏನು ಮೈತ್ರಿ ಸರ್ಕಾರದ ದೋಸ್ತಿ ಸರ್ಕಾರ ಏನಿದೆ ಈಗ ಎಲ್ಲೋ ಒಂದು ರೀತಿಯಲ್ಲಿ ತಡವಾಗಿ ಎಚ್ಚೆತ್ಕೊಂಡು ಅದರಲ್ಲೂ ಕೂಡ ಒಂದು ಏನು ದತ್ತಾತ್ರೇಯ ವಾರ್ಡ್ನ ಪೌರ ಕಾರ್ಮಿಕ ಸುಬ್ರಹ್ಮಣ್ಯ ಏನು ಸಾವನ್ನಪ್ಪುತ್ತಾನೆ ಅಥವಾ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೋತಾನೆ ಆ ಒಂದು ಘಟನೆಯಿಂದ ಎಲ್ಲೋ ಒಂದು ರೀತಿಯಲ್ಲಿ ಮುಜುಗರಗೀಡಾದಂತಹ ಪಾಲಿಕೆ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಹೇಳುವಂತೆ ಮಾಡುವಂತದ್ದು. ವೀಣಾ, ಎಸ್ ಖಂಡಿತವಾಗ್ಲೂ ಗಣೇಶ್, ಎಂತಹ ದುರಂತ ಅಂತಂದ್ರೆ ತಾವು ದುಡ್ದಂತಹ ಹಣ ತಮ್ಗೆ ಬರಬೇಕು ಅಂತಂದ್ರೆ ಪ್ರತಿಭಟನೆ ಮಾಡಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಈಗ 27 ಕೋಟಿ 1 ಲಕ್ಷ ಏನೋ ಬಿಡುಗಡೆ ಆಗಿದೆ, ಇದು ಪೌರ ಕಾರ್ಮಿಕರ ಕೈ ಸೇರೋದು ಯಾವಾಗ ಅಂತೆ? ಈಗ ಪೌರ ಕಾರ್ಮಿಕರು ಏನ್ ಹೇಳ್ತಿದ್ದಾರೆ? ಪೌರ ಕಾರ್ಮಿಕರು ಹೇಳುವಂತದ್ದು ಅಂತಂದ್ರೆ ನೇರವಾಗಿ ಪಾಲಿಕೆ ಹೇಳುವಂತದ್ದು ನೇರವಾಗಿ ನಾವು ಪೌರ ಕಾರ್ಮಿಕರಿಗೆ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ನಾವು ಮಾಡ್ಕೊಟ್ಟಿದೀವಿ, ಹಾಗಾಗಿ ಆ ಹಣವನ್ನು ಅವರ ಖಾತೆಗೆ ನಾವು ಜಮಾವನ್ನು ಇವತ್ತು ಸಂಜೆದೊಳಗೆ ಮಾಡ್ತೀವಿ ಅಂತ ಹೇಳುವಂತದ್ದು. ಆದ್ರೆ ಪೌರ ಕಾರ್ಮಿಕರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಗ್ತಿಲ್ಲ. ಯಾಕೆಂದ್ರೆ ಪೌರ ಕಾರ್ಮಿಕರು ಯಾರು ಕೂಡ ಸಂಪರ್ಕ ಸಿಗ್ತಾ ಇಲ್ಲ, ಯಾಕಂದ್ರೆ ಬೆಳಗ್ಗೆ ಒಂದು ಪ್ರತಿಭಟನೆ ಮಾಡಿರುವಂತದ್ದು ಬೇರೆ ಬೇರೆ ಕಾರಣಗಳಿಂದ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಒಂದು. ಹಾಗಾಗಿ ನಾಳೆ ಬೆಳಗ್ಗೆ ಅಂತಂದ್ರೆ ಈ ಬಗ್ಗೆ ಒಂದು ಸ್ಪಷ್ಟನೆ ಸಿಗಲಿದೆ. ಎಲ್ಲೋ ಒಂದು ರೀತಿಯಲ್ಲಿ ಆಯುಕ್ತರು ಅಥವಾ ಪಾಲಿಕೆ ಕೇವಲ ಪತ್ರಿಕಾ ಪ್ರಕಟಣೆ ಹೊರಡುತ್ತಿದ್ದಷ್ಟೇ ಅಥವಾ ಆಯಾ ಪೌರ ಕಾರ್ಮಿಕರ ಅಕೌಂಟ್ಗೆ ಹಣವನ್ನ ಜಮಾ ಮಾಡಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಸಿಗ್ತಿಲ್ಲ. ಇವತ್ತು ನಂತರ ನಾಳೆ ಬೆಳಗ್ಗೆ ಈ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತದ್ದು. ವೀಣಾ, ಎಸ್ ಥ್ಯಾಂಕ್ ಯು ಗಣೇಶ್ ತಮ್ಮ ಮಾಹಿತಿಗಾಗಿ. ಎಸ್ ದೃಶ್ಯದಲ್ಲಿ ನೋಡಬಹುದಾಗಿದೆ, ಸುಬ್ರಹ್ಮಣ್ಯ ಸಾವಿನಿಂದ ಈಗ ಎಚ್ಚೆತ್ತುಕೊಂಡಿದೆ ಬಿಬಿಎಂಪಿ ಅನ್ನುವಂಥದ್ದು. ಮತ್ತೊಂದೆಡೆ ಪೌರ ಕಾರ್ಮಿಕರು, ನೂರಾರು ಪೌರ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಸುಬ್ರಹ್ಮಣ್ಯ ಸಾವಿಗೆ ನ್ಯಾಯ ಬೇಕು ಅಂತ ಅವರು ಆಗ್ರಹವನ್ನ ಮಾಡ್ತಿದ್ದಾರೆ, ಅನ್ಯಾಯವನ್ನ ಖಂಡಿಸ್ತಾ ಇದ್ದಾರೆ.